BJP's third list announced. Okay, election time ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು. BJP's ಮೂರನೇ ಪಟ್ಟಿ ಬಿಡುಗಡೆ ಆಗಿದೆ. ಯಾರಿಗೆ ಏನು ಎತ್ತ ಏನು ಕತೆ? 10 ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿದೆ. ಓಕೆ, ಯಾರಿದ್ದಾರೆ 10 ಜನ ಅಭ್ಯರ್ಥಿಗಳು ಗಮನಿಸೋಣ. ನಾವು ಮೊದಲ ಪಟ್ಟಿಯಲ್ಲಿ 189, ಅದಾದ ನಂತರದಲ್ಲಿ ಮತ್ತೊಂದು ಪಟ್ಟಿ ಬಿಡುಗಡೆ. ಆದರೆ 12 ಕ್ಷೇತ್ರಗಳು ಬಾಕಿ ಉಳ್ಕೊಂಡಿತ್ತು. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟರ್ಸ್ ಇದಾವೆ ನಮಗೆ. ಮಹದೇಪುರ ಏನಾಯಿತು, ಗೋವಿಂದರಾಜನಗರ ಏನಾಯಿತು? ವಾವ್, ಇಟ್ಸ್ ಇಂಟ್ರೆಸ್ಟಿಂಗ್ ನೌ. ದಿಸ್ ಇಸ್ ಆಲ್ ಅಬೌಟ್ ಪಾಲಿಟಿಕ್ಸ್. ಅರುಣ್ ಸೋಮನನ್ ಅವರಿಗೆ ಸಿಗ್ತಾ ಗೋವಿಂದರಾಜನಗರದಲ್ಲಿ, ಮಹದೇಪುರದಲ್ಲಿ ಏನಾಯಿತು? ಅರವಿಂದ್ ಲಿಂಬಾವಳಿ ಅವರು ರೊಚ್ಚಿಗೆದ್ದಿದ್ರು, ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ರು. ಅವ್ರಿಗೆ ಸಿಗ್ತಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಕತೆ, ಏನು ಸಮಾಚಾರ, ಇದೆಲ್ಲ ವಿಷಯಗಳನ್ನು ನಾವು ಈ ಕ್ಷಣದಲ್ಲಿ ಗಮನಿಸೋಣ. ಹುಬ್ಬಳ್ಳಿ ಧಾರವಾಡ ಮಹೇಶ್ ತೆನಕಾಯ್ ಸೆಂಟ್ರಲ್ ಕ್ಷೇತ್ರ, ನಾಗಠಾಣ ಸಂಜೀವ್ ಐಹೊಳೆ, ನಾನು ನಿಮ್ಗೆ ಹೇಳ್ಬಿಡ್ತೀನಿ, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್ ನಾವು. ಬಹಳ ಬದಲಾವಣೆಗಳನ್ನು ತಾವು ಗಮನಿಸಬಹುದು ಇಲ್ಲಿ. ಈ 10 ಜನ ಪಟ್ಟಿಯ ವಿವರಗಳನ್ನು ನಾವೇನು ಗಮನಿಸ್ತಾ ಇದ್ದೀವಿ? ಸೇಡಂ ರಾಜಕುಮಾರ್ ಪಾಟೀಲ್, ನಾನಿದು ಬಂದ್ಬಿಡ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಕೊಪ್ಪಳ ಮಂಜುಳಾ ಅಮರೇಶ್, ರೋಣದಲ್ಲಿ ಕಳಕಪ್ಪ ಬಂಡಿ, ಹಗರಿ ಬೊಮ್ಮನಹಳ್ಳಿಯಲ್ಲಿ ಬಿ ರಾಮಣ್ಣ, ಹೆಬ್బాಳದಲ್ಲಿ ಕಟ್ಟ ಜಗದೀಶ್, ಗೋವಿಂದರಾಜನಗರದಲ್ಲಿ ಉಮೇಶ್ ಶೆಟ್ಟಿ, ಮಹದೇಪುರದಲ್ಲಿ ಮಂಜುಳಾ ಅರವಿಂದ್ ಲಿಂಬಾವಳಿ. ಇಟ್ ಈಸ್ ನಾಟ್ ಅರವಿಂದ್ ಲಿಂಬಾವಳಿ, ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಧರ್ಮ ಪತ್ನಿಗೆ ಟಿಕೆಟ್, ಹಾಲಿ ಶಾಸಕರಿಗೆ ಟಿಕೆಟ್ ಇಲ್ಲ. ಕೃಷ್ಣರಾಜದಲ್ಲಿ ಶ್ರೀವತ್ಸ ಅವರಿಗೆ ಟಿಕೆಟ್. 3 ಮ್ಯಾಸಿವ್ ಬೆಳವಣಿಗೆಗಳು ಈ ಟಿಕೆಟ್ನಲ್ಲಿ ನಮಗೆ ನಿಮಗೆ ಕಾಣಿಸ್ತಾ ಇರೋದು. 1, ಉಮೇಶ್ ಶೆಟ್ಟಿ ಗೋವಿಂದರಾಜನಗರ ಕಾರ್ಪೊರೇಟರ್ ಆಗಿದ್ದಂಥವರು. 2, ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಧರ್ಮ ಪತ್ನಿ. ಮತ್ತೊಂದು ಹೆಬ್ಬಾಳದಲ್ಲಿ ಕಟ್ಟಾ ಜಗದೀಶ್. ಬಹಳ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ. ಆ ಮೂರನೇ ಪಟ್ಟಿಯಲ್ಲಿ ಅನೌನ್ಸ್ ಆಗಿರುವ 10 ಕ್ಷೇತ್ರಗಳಲ್ಲಿ 2 ಹೆಣ್ಣುಮಕ್ಕಳಿದ್ದಾರೆ. ಒಬ್ಬರು ಕೊಪ್ಪಳದಲ್ಲಿ ಮಂಜುಳಾ ಅಮರೇಶ್, ಮತ್ತೊಬ್ಬರು ಮಹದೇಪುರದಲ್ಲಿ. ಇಟ್ಸ್ ಎನ್ SC ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ, ಮಂಜುಳಾ ಅರವಿಂದ್ ಲಿಂಬಾವಳಿ. ಉಮೇಶ್ ಶೆಟ್ಟರು ಮೊಟ್ಟ ಮೊದಲ ಬಾರಿಗೆ MLA ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಶಾಸಕ ಸ್ಥಾನಕ್ಕಾಗಿ ಕಾಂಟೆಸ್ಟ್ ಮಾಡ್ತಿದ್ದಾರೆ. ಹಿ ವಾಸ್ ಅ ಕಾರ್ಪೊರೇಟರ್, ಸೋಮಣ್ಣನ್ ಅವರಿಗೆ ಆಪ್ತರಾಗಿದ್ದವರು, ಅಲ್ಲೇ ಅವರ ಮನೆ. ಅವರಿಗೀಗ ಶಾಸಕರಾಗುವ ಯೋಗ. ನಮ್ಮ ಪವರ್ ಟಿವಿಯ ಸಮೀಕ್ಷೆಯಲ್ಲೂ ಕೂಡ ಉಮೇಶ್ ಶೆಟ್ಟರು ಒನ್ ಆಫ್ ದಿ ಆಸ್ಪಿರೆಂಟ್ಸ್ ಅನ್ನೋದನ್ನು ನಿಮ್ಮ ಮುಂದೆ ನಾವಿಟ್ಟಿದ್ವಿ. ಹೆಬ್ಬಾಳದಲ್ಲಿ ಯಾರು ಫೈಟ್ ಕೊಡ್ಬೋದು ಭೈರತಿ ಸುರೇಶ್ ಅವರಿಗೆ ಅನ್ನೋ ಪ್ರಶ್ನೆ ಬರ್ತಾ ಇದ್ದ ಸಂದರ್ಭದಲ್ಲಿ, ಇಲ್ಲ ಅಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಮತ್ತೆ ಅವಕಾಶ ಮಾಡಿಕೊಡಬಹುದಾ ಅನ್ನೋ ಪ್ರಶ್ನೆ ಬಂತು. ಆಗಲಿಕ್ಕಿಲ್ಲ, ಅವರ ಕುಟುಂಬದ ಕುಡಿ ಕಟ್ಟಾ ಜಗದೀಶ್ ಅವರಿಗೆ ಕೊಡಬಹುದು ಅಂತ ಕೂಡ ನಾವು ಮಾತನಾಡ್ಕೊಳ್ತಾ ಇದ್ವಿ. ಇಲ್ಲಪ್ಪ, ಬೇರೆ ಯಾರಿಗೋ ಇರಬೇಕಲ್ಲ ಅಂತ ಪ್ರಶ್ನೆ ಬಂತು. ಕಟ್ಟ ಜಗದೀಶ್ ಅವರಿಗೆ ಕೊಡಲಾಗಿದೆ. ಇನ್ ಎ ಮ್ಯಾಸಿವ್ ಟ್ವಿಸ್ಟ್, ಮಹದೇಪುರದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಸ್ಪರ್ಧಿಸುತ್ತಿಲ್ಲ. ಹಿರಿಯ ನಾಯಕರು ಬಿಜೆಪಿಯನ್ನು ಕಟ್ಟಿ ಬೆಳೆಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದ್ದು. ಆದರೆ ಅನ್ಫಾರ್ಚುನೇಟ್ಲಿ ಹಿ ಹ್ಯಾಸ್ ಲಾಸ್ಟ್ ದಿ ಟಿಕೆಟ್. ಅವರ ಬದಲಾಗಿ ಅವರ ಮನೆಯವರಿಗೆ ಟಿಕೆಟ್ ಕೊಟ್ಟಿರುವ ಕಾರಣ ಏನು ಅನ್ನೋದು ನಾವು ನೀವು ಆಲೋಚಿಸಬೇಕಾಗಿರುವ ವಿಷಯ. ಒಂದು ಸ್ವಲ್ಪ ರೋಣದಲ್ಲಿ ಕಳಕಪ್ಪ ಬಂಡಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಬಗ್ಗೆ ನಾವು ನೆನ್ನೆ ಮಾತಾಡ್ತಾ ಹೇಳ್ತಾ ಇದ್ವಿ. ಮಹೇಶ್ ತೆಂಗಿನಕಾಯಿ ಭಾಳ ಮುಖ್ಯವಾಗಿ ಸಂಘಟನಾ ಚತುರತೆಯಿಂದ ಗುರುತಿಸಿಕೊಂಡಿದ್ದಾರೆ. ಕಳೆದ ಹಲವು ದಶಕಗಳಿಂದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಅವರು ಕಾಯ್ತಿದ್ದಾರೆ ಟಿಕೆಟ್ಗಾಗಿ. ಹಾಗಾದರೆ ಜಗದೀಶ್ ಶೆಟ್ಟರ್ ಅವರು ನೇರವಾಗಿ ಸ್ಪರ್ಧೆ ಮಾಡಬೇಕಾಗಿರೋದು ಯಾರ ವಿರುದ್ಧ ಸರ್? ಮಹೇಶ್ ತೆಂಗಿನಕಾಯಿ ಅವರ ವಿರುದ್ಧ. 12 ಕ್ಷೇತ್ರಗಳನ್ನು ಬಾಕಿ ಉಳಿಸಿಕೊಂಡಿತ್ತು. ಶಿವಮೊಗ್ಗ ಮತ್ತು ಮಾನ್ವಿ ಈ 2 ಕ್ಷೇತ್ರಗಳಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಶಿವಮೊಗ್ಗದಲ್ಲಿ ಏನಾಗಬಹುದು? ಹಾಗಾದರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಒಂದು ರೀತಿ ಶಸ್ತ್ರತ್ಯಾಗವನ್ನು ಮಾಡಿದ್ರು. ಮಹದೇಪುರ ಕ್ಷೇತ್ರದಿಂದ ಅರವಿಂದ್ ಲಿಂಬಾವಳಿಗೆ ಟಿಕೆಟ್ ಮಿಸ್ ಆಯಿತು. ಲಿಂಬಾವಳಿ ಬದಲು ಅವರ ಧರ್ಮಪತ್ನಿ ಮಂಜುಳಾ ಅವರಿಗೆ ಮಣೆ ಹಾಕಿದೆ ಬಿಜೆಪಿ ಹೈಕಮಾಂಡ್. ಕೊಪ್ಪಳದಿಂದ ಸಂಗಣ್ಣ ಕರಡಿ ಅವರ ಸೊಸೆ ಮಂಜುಳಾ ಅವರಿಗೆ ಚಾನ್ಸ್ ಕೊಟ್ಟಲಾಗಿದೆ. ಹೆಬ್ಬಾಳದಿಂದ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಪುತ್ರ ಜಗದೀಶ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ನಾವು ನಿನ್ನೆ ಮಾತಾಡ್ಕೊಳ್ತಾ ಇದ್ವಿ ಜೆ ಡಿ ಎಸ್ಗೆ ಕರಡಿ ಸಂಗಣ್ಣನವರು ಅಂತ. ಈಗ ಭಾಳ ಇಂಟ್ರೆಸ್ಟಿಂಗ್, ಅಲ್ಲಿ ಮತ್ತು ಇಲ್ಲಿನ ಹೋರಾಟ ಭಾಳ ಬೇರೆ ಬೇರೆ ಥರದಲ್ಲೇ ಇದೆ. ಅದನ್ನು ಹೊರತುಪಡಿಸಿದ್ರೆ ಭಾಳ ದೊಡ್ಡ ಬೆಳವಣಿಗೆಗಳು, ಭಾಳ ದೊಡ್ಡ ಬದಲಾವಣೆಗಳು ಅನ್ನೋದನ್ನು ನಾವು ಪರಿಗಣಿಸಬೇಕಾಗಿರೋದು ಈ 3-4 ಕ್ಷೇತ್ರಗಳಲ್ಲಿ ಮಾತ್ರ. ಒನ್ ಆಫ್ ದಿ ಮ್ಯಾಸಿವ್ ಸೆಟ್ ಬ್ಯಾಕ್ಸ್. ಅವರೇ ಕೇಳಿದ್ರು ಅಥವಾ ಅವರ ಮನವೊಲಿಸ್ತಾ ಬಿ ಜೆ ಪಿಯ ಹೈಕಮಾಂಡ್ ಯಾರಿಗೆ? ಅರವಿಂದ್ ಲಿಂಬಾವಳಿ ಅವರ ವಿಚಾರದಲ್ಲಿ ಮಾತನಾಡ್ತಾ ಇದ್ದೀನಿ. ಭಾಳ ಟಾಲ್ ಲೀಡರ್ ಆಫ್ ಬಿ ಜೆ ಪಿ ಅರವಿಂದ್ ಲಿಂಬಾವಳಿ, ಭಾಳ ಪ್ರಖ್ಯಾತರು, ಭಾಳ ಖ್ಯಾತನಾಮರು ಕೂಡ ಹೌದು. ಮತ್ತೊಂದು ಕಡೆ ನಾನು ಆಗಲೇ ಹೇಳಿಬಿಟ್ಟೆ ನಿಮಗೆ, ಅವ್ರ ಶಿಷ್ಯ ಭಾಳ ಆಪ್ತರು ಉಮೇಶ್ ಶೆಟ್ಟರು ವಿ ಸೋಮಣ್ಣನವರಿಗೆ, ಅಲ್ಲೇ ಕಾರ್ಪೊರೇಟರ್ ಆಗಿದ್ದಂಥವರು. ಅವರಿಗೆ ಟಿಕೆಟನ್ನು ಘೋಷಣೆ ಮಾಡೋ ಮೂಲಕ ಬಿ ಜೆ ಪಿ ಭಾಳ ಸ್ಪಷ್ಟವಾದಂಥ ನಿಲುವೊಂದನ್ನು ತೆಗೆದುಕೊಂಡಿದೆ. ಸೊ ಗೋವಿಂದರಾಜನಗರದಲ್ಲಿ ನಿಮಗೆ ನೇರ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಆಗತ್ತೆ. ಇವಾಗ ಇನ್ನೊಂದು ಅಪ್ಡೇಟ್ ಇದರ ಪ್ರಕಾರ ನಾವು ಗಮನಿಸಬೇಕಾಗಿರೋದು, ಈ ಸಲ ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಇಲ್ಲ. ಗುಬ್ಬಿಲ್ ಕೊಡಿ ಅಂತ ಕೇಳಿದರು ಯಾರು ವಿ ಸೋಮಣ್ಣವರು, ನನ್ನ ಮಗನಿಗೆ ಐದರ ಗುಬ್ಬಿಲ್ ಕೊಡಿ ಅಥವಾ ಗೋವಿಂದರಾಜನಗರದಲ್ಲಿ ಕೊಡಿ ಅಂತ ಕೇಳಿದರು. 2 ಕ್ಷೇತ್ರಗಳಲ್ಲಿ ಸೋಮಣ್ಣ ಅವರಿಗೆ ಕೊಡಲಾಯಿತು. ವರುಣಾದಲ್ಲಿ ಕೊಟ್ಟರು, ನೀವು ಚಾಮರಾಜನಗರದಲ್ಲೂ ಕೂಡ ನೀವು ಸ್ಪರ್ಧೆ ಮಾಡಿ ಅಂತಂದರು. ಅದಾದಮೇಲೆ ಕೂಡ ಯಡಿಯೂರಪ್ಪನವ್ರ ಮನೆಗೆ ಸೋಮಣ್ಣವರು ಒಂದು ಸಲ ಭೇಟಿ ಮಾಡ್ಕೊಂಡು ಬಂದರು. ಯಾಕೆ ಸಾರ್ ಅಂತ ಪ್ರಶ್ನೆ ಕೇಳಿದ್ವಿ. ಅವರಂದರು ಇಲ್ಲ ನಾನು ಯಡಿಯೂರಪ್ಪನವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಹೊರಟೆ, ಅದರ ಮೇಲೆ ನಂದೊಂದು ರಿಕ್ವೆಸ್ಟ್ ಕೇಳಕ್ಕೆ ಹೊರಟೆ. ಅಂದರೆ ಏನು? ನನ್ನ ಮಗನಿಗೆ ಗೋವಿಂದರಾಜನಗರ ಖಾಲಿ ಇದೆ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೆ ಅಂತಂದರು. ಆದರೆ ಹೈಕಮಾಂಡ್ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಈ ಸಲ ಅರುಣ್ ಸೋಮಣ್ಣನವರ ಯಾವ ಉಮೇದುವಾರಿಕೆಯೂ ಕೂಡ ಇರೋದಿಲ್ಲ. ನೀವು ಅಂದ್ಕೊಂಡ್ಬಿಡ್ಬೋದು ಶಿವಮೊಗ್ಗ ಮಾನ್ವಿ ಖಾಲಿ ಇದೆಯಲ್ಲ, ಐ ಡೋಂಟ್ ಥಿಂಕ್ ಸೊ, ನೋ, ನಾಟ್ ಅಟ್ ಆಲ್.